ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಳಿದ್ದೆ ಅಲ್ವಾ, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ಎಲ್ಲ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಾನು ತೋರಿಸ್ತೀನಿ ಏನೇನು ಇಟ್ಕೊಂಡಿದ್ದೀನಿ, ಹಾಗೆ ಹಿಂಗೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ ಅಂತ. ಹಾಗೆ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇಲ್ಲಿ ಇಂಡಿಯಾ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ಸಿಯಾಟಲಲ್ಲಿ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಏನೇನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಟ್ರಿಪ್ಗೆ, ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಬಿಲ್ ಗೇಟ್ಸ್ ಅವರು ಬಂದಿದ್ದರು, ಅವರು ಫ್ಲಾಗ್ ಹೋಯಿಸ್ಟ್ ಮಾಡಿದ್ರು, ನಮಗೆಲ್ಲ ತುಂಬಾ ಖುಷಿ ಆಯಿತು. ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಹಾಕ್ತೀನಿ. ಅಂದರೆ ಒಂದೊಂದು ಸ್ಟೇಟ್ ರೆಪ್ರೆಸೆಂಟ್ನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಎಲ್ಲ ಪರ್ಫಾರ್ಮ್ ಮಾಡಿದ್ರು. ಸೊ ನಮ್ಮ ಕರ್ನಾಟಕದವರು ಕೂಡ ಎಲ್ಲರೂ ಸೇರಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಎಲ್ಲ ಕೂಡ ನಾನು ನಿಮಗೆ ಹಾಕ್ತೀನಿ, ಹೋಗಿ ನೋಡಿ. Thank you.
ಎನಿವನ್ ಫ್ರಮ್ ಕರ್ನಾಟಕ ಮೇಕ್ ಶೋರ್ ಯು ಮೇಕ್ ಸಮ್ ನಾಯ್ಸ್. ಸೊ ಎಲ್ಲ ಆದಮೇಲೆ ಫೈನಲ್ ನಮ್ಮ ಕರ್ನಾಟಕದ್ದು ಬಂತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಕಾಂತಾರದು ವರಾಹ ರೂಪಂ ಸಾಂಗಿಗೆ ಪರ್ಫಾರ್ಮ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನನಗೆ ಆ ಟೈಮಲ್ಲಿ ಒಂದೇ ನೆನಪಾಗಿದ್ದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋ ಥರನೇ, ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಅಂತಾರಲ್ಲ, ಅದೇ ಥರನೇ ನಾವು ಎಲ್ಲೇ ಇದ್ದರೂ ಸಹ, ನಾವು ಈ ದೇಶದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಸಹ ನಾವು ನಮ್ಮ ಕನ್ನಡನ ನಾವು ಯಾವತ್ತೂ ಮರೆಯೋದಿಲ್ಲ. ಹಾಗೆಯೇ ನಾವು ಎಲ್ಲೇ ಇದ್ರೂ ನಮ್ಮ ಕರ್ನಾಟಕ ಅಂತ ಬಂದಾಗ ನಾವೆಲ್ಲರೂ ಒಟ್ಟಿಗೆ ನಿಂತು ಈ ಥರ ಸೆಲೆಬ್ರೇಟ್ನ ಮಾಡ್ತೀವಿ ಯಾವತ್ತಿದ್ರೂ ಅಷ್ಟೇನೆ. ಐ ಹೋಪ್ ನಿಮಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ವಿಡಿಯೋ ಎಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಬನ್ನಿ ಈಗ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಟ್ರಾವೆಲ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಪೌಚಸ್, ಟ್ರಾವೆಲ್ ಪೌಚ್ ಬರುತ್ತೆ. ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕದು ಟ್ಯೂಬ್ಸ್ ಥರ ಬರುತ್ತೆ, ನಿಮಗೆ ತೋರಿಸ್ತೀನಿ. ಸೊ ಈ ಥರ ಚಿಕ್ಕ ಚಿಕ್ಕದ್ ಬರುತ್ತೆ, ಇದರಲ್ಲಿ ನಾವು ಇದನ್ನ ರೀಫಿಲ್ ತರ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಕ್ರೀಮ್ ಅಥವಾ ಏನಾದ್ರೂ ತಗೊಂಡೋಗೋದಿದ್ರೆ ಚಿಕ್ಕ ಚಿಕ್ಕದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ನಾವ್ ಎಷ್ಟು ವೆಯ್ಟ್ ಕಮ್ಮಿ ತಗೊಂಡೋಗ್ತಿವೋ ಅಷ್ಟು ನಮ್ಗೆ ಈಸಿ ಆಗತ್ತಲ್ವಾ. ಸೊ ನಮ್ಗೆಲ್ಲ ಈ ತರ ದೊಡ್ಡ ದೊಡ್ಡ ಬಾಟಲ್ಸ್ ಇರುತ್ತೆ, ಮಾಯಿಶ್ಚರೈಸರ್, ಫೇಸ್ ವಾಶ್ ಎಲ್ಲ ಆಗಿರ್ಬೋದು. ಸೊ ನಾವು ಒಂದು ವಾರಕ್ಕೆಲ್ಲ ಟ್ರಿಪ್ ಹೋಗೋದಿದ್ರೆ ಈ ತರ ಚಿಕ್ಕ ಚಿಕ್ಕ ರೀಫಿಲ್ ಬಾಟಲ್ ಬರುತ್ತೆ, ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಇದರಲ್ಲಿ ಈಸಿಯಾಗಿ ತಗೊಂಡೋಗ್ಬೋದು. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಹಾಗೆಯೇ ಇದಕ್ಕೆ ಈ ಥರ ಸ್ಟಿಕರ್ಸ್ ಕೂಡ ಬಂದಿದೆ, ಅಂದರೆ ಸನ್ಸ್ಕ್ರೀನ್, ಫೇಸ್ ವಾಶ್ ಈ ಥರ ನಾವು ಏನು ಬೇಕೋ ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಇದಕ್ಕೆ ಸ್ಟಿಕ್ ಮಾಡ್ಕೋಬೋದು. ಸೊ ನಮಗೆ ತಗೊಂಡೋಗೋದಕ್ಕೆ ಮತ್ತು ಯಾವುದ್ರಲ್ಲಿ ಏನಿದೆ ಅಂತ ಅದು ಕೂಡ ಚೆನ್ನಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗೆಯೇ ಈ ಥರ ಚಿಕ್ಕ ಚಿಕ್ಕದಾಗಿ ಪೌಚಸ್ ತಗೊಂಡಿದ್ದೀನಿ. ಇದು ಡಾಲರ್ ಟ್ರೀನಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಏನಾದರೂ ಬೇಕಾದರೆ ಈಗ ಟೂತ್ ಬ್ರಷ್, ಟೂತ್ ಪೇಸ್ಟ್ ಈ ಥರ ಏನು ಬೇಕಾದ್ರೂ ಇದರಲ್ಲಿ ತೊಗೊಂಡೋಗ್ಬೋದು. ಅದಕ್ಕೆ ಈ ಥರ ಚಿಕ್ಕ ಪೌಚ್ನ ತೊಗೊಂಡಿದ್ದೀನಿ. ಹಾಗೆಯೇ ನಾವು ಹೋದಾಗ ಅಲ್ಲಿ ಎಷ್ಟು ಟೈಮ್ ಆಗಿರುತ್ತೋ ಏನೋ ಗೊತ್ತಿಲ್ಲ, ನಮಗೆ ಪ್ರಾಪರಾಗಿ ಊಟ ತಿಂಡಿ ಅದೆಲ್ಲ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಈ ಥರ ಇನ್ಸ್ಟೆಂಟ್ 3 ಮಿನಿಟ್ ಬ್ರೇಕ್ಫಾಸ್ಟ್ ಥರ ಈ ಥರ ಉಪ್ಮಾನ ಕೂಡ ತೊಗೊಂಡಿದ್ದೀವಿ. ಗೊತ್ತಿಲ್ಲ ಇದು ಎಷ್ಟು ಯೂಸಿಗೆ ಬರುತ್ತೆ ಅಂತ, ಬಟ್ ಸೇಫರ್ ಸೈಡ್ ನನ್ನ ಮಗನು ಅವನು ಚಿಕ್ಕವನಿರೋದ್ರಿಂದ ಸೊ ಈ ಥರ ತೊಗೊಂಡಿದ್ದೀವಿ, ನೋಡೋಣ ಅಂತ. ಹಾಗೆಯೇ ಬ್ಯಾಗಲ್ಲೂ ಕೂಡ ಈ ಥರ ಜೋಡಿಸ್ಕೊಂಡಿದ್ದೀವಿ. ಇನ್ನೂ ಇಲ್ಲಿ ಇಷ್ಟು ಸ್ಪೇಸ್ ಇದೆ, ಇದನ್ನು ನೋಡಿಕೊಂಡು ಜೋಡಿಸ್ಕೋಬೇಕು. ಈಗ ಸದ್ಯಕ್ಕೆ ಏನೇನು ಬೇಕು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು ಹೇಗೆ ಇಟ್ಕೊಂಡಿದ್ದೀನಿ ಅಂದರೆ ಎವ್ರಿ ಡೇ ಏನೇನು ಬೇಕು, ಯಾವ್ಯಾವ ಬಟ್ಟೆ ಬೇಕಂತ ಡಿಸೈಡ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಒಂದೊಂದು ದಿನಕ್ಕೆ ಏನೇನು ಬೇಕು ಅಂತ ನೋಡಿ ತೊಗೊಂಡಿರೋದು. ಹಾಗೆಯೇ ನಾನು ಟ್ರಿಪ್ ಬಗ್ಗೆ ನಿಮಗೇನು ಹೇಳೇ ಇಲ್ಲ. ಸೊ ನಾವು ಹೋಗ್ತಿರೋದು ಸ್ಯಾನ್ ಫ್ರಾನ್ಸಿಸ್ಕೋಗೆ. ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬಿಟ್ಟು ಅಲ್ಲಿಂದ ಲಾಸ್ ಏಂಜಲಿಸ್ಗೆ ಹೋಗೋಣ ಅಂತ. ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮಗನಿಗೆ ಇನ್ನೇನು ಸಮ್ಮರ್ ಬ್ರೇಕ್ ಮುಗಿತಾ ಇದೆ, ಅಂದರೆ ಇಲ್ಲಿ ಜುಲೈ ಟು ಸೆಪ್ಟೆಂಬರ್ ಅವನಿಗೆ ರಜಾ ಇತ್ತು ಸಮ್ಮರ್ ಬ್ರೇಕ್ ಅಂತ. ಹೇಗೆ ಅಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಮಾರ್ಚ್ ಏಪ್ರಿಲಿಂದ ಜೂನ್ವರೆಗೂ ಇರುತ್ತಲ್ಲ ಅದೇ ಥರ, ಇನ್ನೇನು ಮುಗೀತಿದೆ. ಹಾಗಾಗಿ ಒಂದು ಟ್ರಿಪ್ ನಾವೆಲ್ಲರೂ ಹೋಗ್ಬರೋಣ, ಅವನಿಗೂ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಹೋಗೋಣ ಅಂತ ಒಂದು ವಾರದ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ಸು ನಾನು ನಿಮಗೆ ಕೊಡ್ತೀನಿ, ಎಲ್ಲಿ ಹೋಗ್ತೀವಿ ಏನು ಅಂತ ಎಲ್ಲ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೆ ನಾನು ನನ್ನ ಟ್ರಾವೆಲ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.